ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಏನು ಹೊಸ ಸರ್ಕಾರ ಬಂದಿತ್ತು, ಆ ಸರ್ಕಾರಕ್ಕೆ ಬೆಂಬಲ ಸಿಗುತ್ತೆ, ಕುಮಾರಸ್ವಾಮಿಯವರು ದೊಡ್ಡ ಅಂತರದಲ್ಲಿ ಇಡೀ ರಾಜ್ಯದಲ್ಲಿ ಏನು ಅಧಿಕಾರಕ್ಕೆ ಬರ್ತೈತೆ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದರು. ಇವತ್ತು ಜೆ ಡಿ ಎಸ್ ಒಂದು ರೀತಿ ಹೀನಾಯ ಸ್ಥಿತಿಗೆ ಹೋಗಿರುವಂಥದ್ದು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ. ಸೊ ಕಾಂಗ್ರೆಸ್ಸು ಕೂಡ ಕಳೆದ ಬಾರಿಗಿಂತ ಅವರೇನು ಸ್ಥಾನಗಳು ಗೆದ್ದಿದ್ರು ಅದಕ್ಕಿಂತ ಕಡಿಮೆ ಸ್ಥಾನಗಳು ಈ ಸರಿ ಕಾಂಗ್ರೆಸ್ಸು ಕೂಡ ಕಳ್ಕೊಂಡಿರುವಂಥದ್ದು ಕಾಣ್ತಾ ಇದ್ರಿ. ಕೆಲವು ಮಹಾನಗರ ಪಾಲಿಕೆ ಇರ್ಬೋದು, ಪುರಸಭೆಗಳು, ನಗರಸಭೆಗಳಲ್ಲಿ ಬಿ ಜೆ ಪಿ ಸ್ಪಷ್ಟ ಬಹುಮತವನ್ನು ಗಳಿಸಿರುವಂಥದ್ದು ಕಳೆದ ಬಾರಿಗಿಂತ ನನಗನ್ಸುತ್ತೆ ಡಬಲ್ ಸೀಟುಗಳು ಈ ಸರಿ ಬಿ ಜೆ ಪಿಯ ಕಡೆ ವಾಲಿರುವಂಥದ್ದು ನನಗನ್ಸುತ್ತೆ. ಇದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರದ ಕೌಂಟ್ ಡೌನ್ ಶುರುವಾಗಿದೆ ಅಂತ ಅನಿಸ್ತತೆ. ಜೆ ಡಿ ಎಸ್ ಪ್ರಾಬಲ್ಯ ಇರ್ಬೋದು, ಕಾಂಗ್ರೆಸ್ಸಿನ ಈ ಜಗಳ ಇರ್ಬೋದು, ಇವರ ಮಧ್ಯೆ ಇವತ್ತು ರಾಜ್ಯದ ಜನ ಅವ್ರಿಗೆ ಸಾಮಾನ್ಯವಾಗಿ ಯಾವ ಸರ್ಕಾರ ಇರ್ತತೋ ಆ ಸರ್ಕಾರಕ್ಕೆ ಲೋಕಲ್ ಬಾಡೀಸ್ ಚುನಾವಣೆಯಲ್ಲಿ ಬೆಂಬಲ ಕೊಡುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಅದಕ್ಕಿಂತ ವ್ಯಕ್ತಿಯ ರೀತಿಯಾದಂಥ ಒಂದು ರಿಸಲ್ಟ್ ಇವತ್ತು ಬಂದಿದೆ. ಎಲ್ಲೂ ಕೂಡ ಈ ಸರ್ಕಾರಕ್ಕೆ ಸ್ಪಷ್ಟ ಬಹುಮತ, ಮೈಸೂರಂಥ ಮಹಾನಗರ ಪಾಲಿಕೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಆಗಲಿ ಜೆ ಡಿ ಎಸ್ಗಾಗಲಿ ಸ್ಪಷ್ಟ ಬಹುಮತ ಸಿಗದೇ ಇರುವಂಥದ್ದು ಹಾಸನದಲ್ಲಿ ಸ್ವತಃ ಜೆ ಡಿ ಸಿ ಅನ್ನೋ ಭದ್ರಕೋಟೆ ಅನ್ನೋ ಹಾಸನದಲ್ಲೂ ಕೂಡ ಅವರಿಗೆ ಸ್ಪಷ್ಟ ಬಹುಮತ ಸಿಗದೇ ಇರೋದು, ಶಿವಮೊಗ್ಗದ ಮಹಾನಗರ ಪಾಲಿಕೆಯಲ್ಲಿ ಬಿ ಜೆ ಪಿ ಸ್ಪಷ್ಟ ಬಹುಮತದತ್ತ ದಾಪುಗಾಲು ಹಾಕಿರುವಂಥದ್ದು ಇವೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಸರ್ಕಾರಕ್ಕೆ ಜನಬೆಂಬಲ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲ, ಅದನ್ನು ನಮ್ಮ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ. ಸ್ಥಳೀಯವಾಗಿ ಅವರು ಪಕ್ಷದ ನಮ್ಮ ನಾಯಕರಿದ್ದಾರೆ, ಸ್ಥಳೀಯವಾಗಿ ಅವರೇನು ತೀರ್ಮಾನ ತೆಗೆದುಕೊಳ್ತಾರೋ ಅದರ ವರದಿಯನ್ನು ಆಧರಿಸಿ ಮುಂದಿನ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ತೇವೆ. ಇಲ್ಲ, ರಾಜ್ಯ ಮಟ್ಟದಲ್ಲಿ ಆ ಥರದ್ದೇನು ಮೈತ್ರಿ ಕಂಡು ಬರ್ತಾ ಇಲ್ಲ.